ಅದರ ಹೋಗ್ತಾವ್ರೆ. ಹಂಗೆ ಇನ್ನೊಂಚೂರು ಮುಂದೆ ಹೋಗಬೇಕು. ಇಲ್ಲಿ ನೋಡ್ತಿದ್ದೀರಾ, ರೈಟಲ್ಲಿ ದೇವಿ ದರ್ಶನ ಆಯಿತು. ಹಂಗೆ ಮೆಟ್ಲುಗಳು ಹತ್ಕೊಂಡು ಮುಂದೆ ಹೋಗಬೇಕು. ಫ್ರೆಂಡ್ಸ್, ಫೈನಲಿ ಬೆಟ್ಟ ಹತ್ಕೊಂಡು ಹತ್ಕೊಂಡು ಮುಂದೆ ಬಂದಿದ್ದೀವಿ. ದೇವಸ್ಥಾನನೇ ಕಾಣಿಸ್ಲಿಲ್ಲ, ಸೊ ಇನ್ನು ಮುಂದೆ ಹೋಗ್ಬೇಕನ್ಸುತ್ತೆ. ಓಕೆ, ಬನ್ನಿ ಹೋಗೋಣ. ದೇವಸ್ಥಾನ ಇನ್ನ ಕಾಣಿಸಿಲ್ಲ ಫ್ರೆಂಡ್ಸ್, ಸೊ ಅದಕ್ಕೆ ಇನ್ನ ಸ್ವಲ್ಪ ಮುಂದೆ ಹೋಗ್ಬೇಕು. ಬನ್ನಿ ಹೋಗೋಣ. ಲೇಲೇ ಜಾಸ್ತಿ ಆಯ್ತು. ಹೇಯ್ ಹಲೋ, ಸೊ ಅಣ್ಣವರು ವಿಡಿಯೋ ಕ್ರೆಡಿಟ್ ಎಲ್ಲ ಇವ್ರಿಗೆ ಹೋಗಬೇಕು, ಹಡೀರಿ ಚಪ್ಪಾಳೆ. ಸೊ ಹಂಗೆ ಫ್ರೆಂಡ್ಸ್, ಸ್ವಲ್ಪ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಮುಂದೆ ಕಾಡಲ್ಲಿ ಇದ್ದಂಗೆ ಇಲ್ಲ, ಸ್ವಲ್ಪ ವೀಕೆಂಡಲ್ಲಿ ಬರಬೇಕು. ಕ್ರೌಡ್ ತುಂಬ ಇರ್ತಾರೆ, ಬಟ್ ಈ ಪ್ಲೇಸ್ ಯಾರಿಗೂ ಗೊತ್ತಿಲ್ಲ ಅಷ್ಟೊಂದು. ಸೊ ಫಸ್ಟ್ ಟೈಮು ಬಂದಿರೋದು ನಾನು ಕೂಡ. ಸೊ ಹಾಗೆ ಮುಂದೆ ನಡ್ಕೊಂಡು ಹೋಗಬೇಕು. ಇನ್ನೊಂದು ಸ್ವಲ್ಪ ನೋಡಿ, ಅಲ್ಲಿ ಫ್ಲಾಗ್ ಹಾರ್ತಿದ್ದೆಲ್ಲ, ಅದೇ ದೇವಸ್ಥಾನ. ಹಾಗೆ ಮುಂದೆ ಹೋಗೋಣ. ಫುಲ್ಲು ಬಿಸಿಲು ಬೇರೆ ಇದೆ, ಸ್ವಲ್ಪ ಸುಧಾರಿಸ್ಕೊಳ್ಳೋಣ. ನೋಡಿ ಬೆಟ್ಟ ಗುಡ್ಡಗಳು ಹೆಂಗಿದೆ. ಇಲ್ಲಿ ಕೈ ಕಾಲು ತೊಳೆಯೋ ಸ್ಥಳ ಎಲ್ಲ ಇದೆ ಫ್ರೆಂಡ್. ಸೊ ಇದೇ ಬಾಸ್ ದೇವಸ್ಥಾನ ಇದೆ ಫ್ರೆಂಡ್. ಫೈನಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಜಯ ಆಂಜನೇಯ ಶ್ರೀರಾಮದೂತಂ. ಬಟ್ ಏನಪ್ಪ ಅಂದರೆ, ದೇವಸ್ಥಾನ ಅನ್ನದಾಸೋಹ ಅನ್ನಪೂರ್ಣಿ ಎಲ್ಲ ಇದೆ, ಬಟ್ ಬ್ಯಾಡ್ ಲಕ್ ಫ್ರೆಂಡ್ಸ್, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದಾನೆ ದರ್ಶನ ಮಾಡಿಬಿಡಿ.